ಅವ್ರನ್ನ ಸಿದ್ದರಾಮಯ್ಯನವರು ಪರಮೇಶ್ವರ ನೀವು ಮುಖ್ಯಮಂತ್ರಿ ಮಾಡ್ಕೊಂಡ್ರಪ್ಪ, ನಮ್ಮ ಅಣ್ಣಿಗೆ ಉಪಮುಖ್ಯಮಂತ್ರಿ ಮಾಡ್ಬಿಡ್ರಪ್ಪ ಅಂದಿದ್ರೆ ಸರ್ಕಾರ ಉಳಿತಿರ್ಲಿಲ್ವೇ? ಕಾರ್ಯಕರ್ತರು ಉಳಿತಿರ್ಲಿಲ್ವೇ? ಕಾರ್ಯಕರ್ತರ ಮೇಲೆ ಇವಾಗ ನಿಮ್ಗೆ ಪ್ರೀತಿ ಬಂದಿದ್ಯಾ? ಅದ್ಯಾವುದೋ ಹೋಟ್ಲಲ್ಲಿ ಮಂತ್ರಿಗಳು ಹೋದ್ರೆ ಪಿ ಎ ಸತೀಶ ಅಲ್ಲಿಂದ ಫೋನ್ ಮಾಡೋರು ಗೇಟಲ್ಲಿ ನಾವು ನಿಂತಿರ್ಬೇಕಾಗಿತ್ತು ಮಂತ್ರಿಗಳು. ಆ ಹೋಟ್ಲ್ ಒಳಗಡೆ ಹೋಗ್ಬೇಕಾರೆ ಕಾರ್ಯಕರ್ತರು ನೋಡಿದ್ರೆ ನೀವು ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ. ಕುಮಾರ್ ಅಣ್ಣ ಏನ್ ಹೇಳ್ತಾರೆ? ನಾನು ಡಿ ಕೆ ಶಿವಕುಮಾರ್ಗೆ ಹೇಳಿದೆ, ಅದ್ಯಾವುದೋ ಎನರ್ಜಿನಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ, ನೀನು ಅದನ್ನ ತನಿಖೆ ಮಾಡು, ಬಿಡಬೇಡ ಅಂತ ಹೇಳಿದೆ ಅಂತ ಇವತ್ತು ಹೇಳ್ತಿರಲ್ಲ ನೀವು. 14 ತಿಂಗಳು ಎನರ್ಜಿ ಖಾತೆನ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡದಿಲ್ಲ, ಖಾತೆ ಕೊಡದೆ ಅಂತ ತಗೊಂಡ್ರಲ್ಲ ನೀವು. ನಾವೆಲ್ಲ ಯಡಿಯೂರಪ್ಪನ ಜೈಲ್ಗೆ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದು. 14 ತಿಂಗಳು ನೀವು ಮಾಡಿದ್ರ ಸ್ವಾಮಿ, ನೀವೇ ಮುಖ್ಯಮಂತ್ರಿಯಾಗಿ, ಅವರೇನೋ ಬರೀ ಎನರ್ಜಿ ಮಿನಿಸ್ಟರ್, ನೀವೇ ಮುಖ್ಯಮಂತ್ರಿಯಾಗಿ ಎನರ್ಜಿ ಖಾತೆ ಇಟ್ಕೊಂಡಿದ್ರಲ್ಲ, ಯಡಿಯೂರಪ್ಪನವ್ರು ಏನ್ ಮಾಡವ್ರೆ, ಶೋಭಾ ಕಾರಂದ್ಲಾಜ್ ಏನ್ ಮಾಡವ್ರೆ ಅಂತ ಎಲ್ಲಿ ಹೇಳಿದ್ರಿ? ಏನ್ ಮಾಡಿದ್ರಿ? ಡಿ ಕೆ ಅವ್ರಿಗೆ ಹೇಳ್ತಿರಲ್ಲ ಪಾಪ, ನೀವು ನೀವೇ ಮುಖ್ಯಮಂತ್ರಿಯಾಗಿ ನೀವೇನು ತನಿಖೆ ಅದೇನ್ ಮಾಡ್ಲೇ ಇಲ್ಲ. ಇವೆಲ್ಲಾನು ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ಮಾತಾಡುವಾಗ ನಾನು ಮಾತಾಡಿದ್ನ ಇಲ್ವಾ ಅನ್ನೋದು ಯೋಚನೆ ಮಾಡಿ ನೀವು ಮಾತಾಡಿ. ಜನ ನಿಮಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಈಗಲೂ ಇಟ್ಕೊಂಡವ್ರೆ, ಇನ್ನೂ ವಯಸ್ಸಿದೆ ನಿಮ್ಗೆ. ಈಗ ಸಾರಾ ಮಹೇಶ್ ಅವರು ವಿಧಾನಸಭಾ ಸದಸ್ಯರ ಒಂದು ಕಚೇರಿ ಮಾಡ್ಕೊಂಡವ್ರೆ, ಆ ಕಚೇರಿ ಬಂದು ಕೂತ್ಕೊಂಡು ಕಾರ್ಯಕರ್ತನ ನಾನು ಒಬ್ಬೊಬ್ಬರನ್ನು ಮಾತಾಡಿಸ್ತೀನಿ, ಒಬ್ಬೊಬ್ಬರನ್ನು ಮಾತಾಡ್ತೀನಿ. ಎಲ್ಲಿ ಮಾತಾಡ್ತಿರೋದು ನೀವು? ಆಮೇಲೆ ಇನ್ನೊಂದು ಮಾತು ಹೇಳವ್ರೆ, ಅವ್ರಿಗೆ ವಿಶ್ರಾಂತಿ ಬೇಕು ಅಂತ. ಕುಮಾರಣ್ಣ ಅಮೆರಿಕಕ್ಕೆ ಹೋದ್ರಿ, ಇಲ್ಲಿ ರಾಜೀನಾಮೆ ಕೊಡ್ತಾವ್ರೆ, 8 ದಿವಸ ಉಳ್ಕೊಂಡು ವಿಶ್ರಾಂತಿ ಮಾಡಿದ್ರಿ. ಎಷ್ಟೋ ಬಾರಿ ಆಸ್ಟ್ರೇಲಿಯಾಕ್ ಹೋದ್ರಿ, ಈ ಜಿ ಟಿ ದೇವರನ್ನ 1,000 ವಿಶ್ರಾಂತಿ ಕೊಡುತ್ತಿಲ್ವಲ್ಲ ನೀವು? ನನ್ ಕರ್ಕೊಂಡೋಗ ಅಲ್ಲೆಲ್ಲ ರೆಸ್ಟ್ಗೆ, ನೀವು ಮಾತ್ರ ಹೋದ್ರಿ. ಎಷ್ಟು ಬಾರಿ ಹೋಗಿದ್ದೀರಿ? ಇವತ್ತಿಂದಲ್ಲ, ಮೊದಲು ಮುಖ್ಯಮಂತ್ರಿ ಆದಾಗಿಂದ ಎಷ್ಟು ಬಾರಿ ಹೋಗಿರ್ಬೋದು, ಆದ್ರೆ ನಿಮ್ ಜೊತೆ ಯಾರು ಕರ್ಕೋದ್ರಿ ನೀವು? ಸೂರ್ಯ ಅಂತಾರೆ, ಸೂರ್ಯ ತೇಜಸ್ವಿ ಅಂತಾರೆ ಬಿಜೆಪಿಲಿ ಬೆಂಗಳೂರಲ್ಲಿ. ಆತರ ಚಿಕ್ಕ ವಯಸ್ಸು ಸಾರಾ ಮಹೇಶ್ ಇವರು ಫಾರಿನ್ ನನ್ನೆಲ್ಲಿ ಕರ್ಕೋಯ್ತೀರಿ? ಅದಕ್ಕೆ ಈಗ ಅವ್ರಿಗೆ ಮೈಸೂರಿನ ಮೇಲೆ ನಿಮ್ ಗೊತ್ತಿದ್ರಿಂದ ಗೊತ್ತಿಲ್ಲ, ಸಾರಾ ಮಹೇಶ್ ಅವ್ರನ್ನ ಮಂತ್ರಿ ಮಾಡಬೇಕಾದ ಪ್ರಮೇಯನೇ ಇರಲಿಲ್ಲ. ಮಂತ್ರಿ ಮಾಡಿದ್ದು ಯಾಕೆ ಅಂದ್ರೆ, ಜಿ ಟಿ ದೇವೇಗೌಡನಿಗೆ ಪರ್ಯಾಯವಾಗಿ ಇಲ್ಲಿ ಸೃಷ್ಟಿ ಮಾಡಬೇಕು ನಾವು ಅಂತಾನೆ ಮಾಡಿದಿರಿ ಕುಮಾರಣ್ಣ. ಅವತ್ತಿಂದ ಅವ್ರಿಗೆ ಜವಾಬ್ದಾರಿ ಕೊಟ್ರಿ, ಮಹೇಶ ಹೇಳ್ಬೇಕು ನೀವು ಸೈನ್ ಹಾಕ್ಬೇಕು, ನಾನು ಮಹೇಶನ್ಗೆ ಹೇಳ್ಬೇಕು, ಮಹೇಶ ನಿಮ್ಗೆ ಹೇಳ್ಬೇಕು. ಆ ರೀತಿ ಉಸ್ತುವಾರಿ ಸಚಿವನ ಅನುಭವಿಸಿದ್ದೀನಿ. ನೀವ್ ಹೇಳಿದಿರಿ ವರ್ಗಾವಣೆ ಮಾಡಿದಾರೆ, ಸುಮ್ಮನೆ ಮಾಡಿದಾರ ಅಂತ. ಕುಮಾರಣ್ಣ ವರ್ಗಾವಣೆ ನಂದೇ, ನಾನು ಇಲ್ಲ ಅಂತ ಹೇಳ್ತೀನ, ನಾನು ಸಾರ್ವಜನಿಕರು ಏನ್ ಕೊಡ್ತಾರೆ ಆ ಪತ್ರಗಳನ್ನ ನಿಮಗೆ ಕೊಡ್ತಿದ್ದೆ ಹೊರತು, ನೀವು ನೇರವಾಗಿ ಸಾರಾ ಮಹೇಶ ಹೇಳದೆ ಒಂದು ಮಾಡಿಲ್ವಲ್ಲ, ಆತ್ಮಸಾಕ್ಷಿಯಾಗಿ ಹೇಳಿ ನೋಡೋಣ. ಈಗ ಕಾರ್ಯಕರ್ತರ ಬಗ್ಗೆ ನಿಮಗೆ ಪ್ರೀತಿ ಬಂದಿದೆಯಲ್ಲ ಕುಮಾರಣ್ಣ, ಈ ಪ್ರೀತಿ ದೇವೇಗೌಡರು ಕಟ್ಕೊಂಡು ಬಂದಿರೋ ಪ್ರೀತಿನೇ ಉಳಿದಿರೋದು. ನೀವೆಲ್ಲ ನನ್ನ ಪಕ್ಷ ಕಟ್ಟಿದ್ದೀನಿ ಅಂತ ಹೇಳ್ತೀರಲ್ಲ, ಈಗಲಾದ್ರೂ ಹೇಳ್ಬೋದಿತ್ತನ್ರಿ. ನಾನು ಜನ ತಿರಸ್ಕಾರ ಮಾಡವ್ರೆ ಲೋಕಸಭೆಯಲ್ಲಿ, ಕಾಂಗ್ರೆಸ್ ಅವರು ಮುಖ್ಯಮಂತ್ರಿಯಲ್ಲಿ 80 ಜನ ಗೆದ್ದವ್ರೆ, ಸರ್ಕಾರ ಬಿಜೆಪಿ ತರದೇ ಉಳಿಸ್ಕೋಬೈತಲ್ಲ. ಈ ಬಿಜೆಪಿ 2 ಬಾರಿ ತಂದವ್ರು ಯಾರು? ರೇವಣ್ಣ ಉಪ ಮುಖ್ಯಮಂತ್ರಿ ಅಲ್ಲಿ, ಕಾಂಗ್ರೆಸ್ ಅವ್ರು ಮುಖ್ಯಮಂತ್ರಿ ಅಂತ ಈಗಲಾದ್ರೂ ಹೇಳ್ಬೋದಿತ್ತಲ್ಲ ಕುಮಾರಣ್ಣ ನೀವು. ಆಗ 6.5 ಕೋಟಿ ಏನ್ ಹೇಳಿದ್ರಿ ನೀವು? 6.5 ಕೋಟಿ ಜನದಿಂದ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿರೋ ಕುಮಾರಣ್ಣ. ನನಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯವರ ಆಶೀರ್ವಾದದಿಂದನೇ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ವಿಧಾನಸಭೆಯಲ್ಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.